ತಾಲೂಕಿನಾದ್ಯಂತ ಬರುತ್ತಿರುವ ಮಳೆಯ ಕಾರಣದಿಂದ ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ಈ ಸಮಯದಲ್ಲಿ ಮುಖ್ಯವಾಗಿ ರಸಗೊಬ್ಬರದ ಅವಶ್ಯಕತೆ ಹೆಚ್ಚಾಗಿದ್ದು ಗುಡಿಬಂಡೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಂಘದ ವತಿಯಿಂದ ರಸಗೊಬ್ಬರ ನೀಡಲಾಗ್ತಾ ಇದೆ. ಇಂದು ಬೆಳಗ್ಗೆ 6 ಗಂಟೆಯಿಂದ ತಾಲೂಕಿನ ವಿವಿಧೆಡೆಯಿಂದ ಸಾವಿರಕ್ಕೂ ಹೆಚ್ಚು ರೈತರು ರಸಗೊಬ್ಬರಕ್ಕಾಗಿ ಸಾಲಿನಲ್ಲಿ ನಿಂತರು. ಇದ್ದ ದಾಸ್ತಾನು 440 ಚೀಲಗಳು, ಎಲ್ಲರಿಗೂ ಗೊಬ್ಬರ ಸಿಗುವುದಿಲ್ಲ ಎಂಬ ಅಸಮಾಧಾನದಿಂದ ಗೊಂದಲದ ವಾತಾವರಣ ಉಂಟಾಯಿತು. ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ನಿಂತು ಬರಿಗೈನಿಂದ ಹಿಂದಿರುಗಬೇಕಾಗಿದೆ. ಸರಿಯಾದ ಅಂದಾಜಿಲ್ಲದ ಕೃಷಿ ಇಲಾಖೆ ಹಾಗೂ ಗುಡಿಬಂಡೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಂಘದ ಬೇಜವಾಬ್ದಾರಿಯಿಂದ ನಾವು ತೊಂದರೆ ಅನುಭವಿಸಬೇಕು. ಖಾಸಗಿ ಅಂಗಡಿಗಳಲ್ಲಿ ಸಹ ಗೊಬ್ಬರ ದೊರೆಯತಾ ಇಲ್ಲ. ನಮ್ಮ ಕೃಷಿ ಚಟುವಟಿಕೆಯ ಗತಿ ಏನು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕುರಿತು ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ರಾಮನಾಥ ರೆಡ್ಡಿ ಮಾತನಾಡಿ, ರೈತರು ಕೊರೋನಾ ಹಾವಳಿಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತರು ತಮ್ಮ ಬೆಳೆಗಳಿಗೆ ಬೇಕಾಗುವ ಗೊಬ್ಬರಗಳನ್ನು ಅಗತ್ಯಕ್ಕೆ ಅನುಗುಣವಾಗಿ ಖರೀದಿಗೆ ಬಂದರೆ ರೈತರ ಕಷ್ಟಗಳನ್ನು ಪರಿಹರಿಸುವುದರ ಬದಲಿಗೆ ಅಧಿಕಾರಿ ಕಚೇರಿಯಲ್ಲಿ ಕುಳಿತು ಉಡಾಫೆ ಮಾತುಗಳನ್ನು ಆಡ್ತಾರೆ. ಪ್ರಮುಖ ಬೆಳೆಗಳಾದ ಜೋಳ ರಾಗಿ ಬೆಳೆಗೆ ಯೂರಿಯಾ ಮೊದಲೇ ಹಾಕಬೇಕಾಗಿರೋದ್ರಿಂದ ಯೂರಿಯಾವನ್ನ ಮೊದಲೇ ದಾಸ್ತಾನು ಮಾಡಿಕೊಳ್ಳದೆ ಬೇಕಂತಲೇ ಯೂರಿಯಾಗೆ ಅಭಾವ ಸೃಷ್ಟಿಸ್ತಾ ಇದ್ದಾರೆ. ಆದ್ದರಿಂದ ಕೂಡಲೇ ಅಧಿಕಾರಿಗಳು ಯೂರಿಯಾ ಸಮಸ್ಯೆಯನ್ನ ಬಗೆಹರಿಸದೇ ಇದ್ದಲ್ಲಿ ಕೃಷಿ ಇಲಾಖೆಯ ಮುಂಭಾಗ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು. ಈ ಸಮಯದಲ್ಲಿ ತಹಶೀಲ್ದಾರ್ ಸಿಗ್ಬತುಲ್ಲಾ, ಪೊಲೀಸ್ ವೃತ್ತ ನಿರೀಕ್ಷಕ ಲಿಂಗರಾಜು ರೈತರನ್ನ ಸಮಾಧಾನಪಡಿಸಿ ಕೃಷಿ ಅಧಿಕಾರಿ ಶಂಕರಯ್ಯನವರನ್ನ ಸ್ಥಳಕ್ಕೆ ಕರೆಸಿ ಇಂದು ದಾಸ್ತಾನಿರುವ ಚೀಲಗಳನ್ನು ವಿತರಿಸಲಾಗುವುದು, ನಾಳೆ ಉಳಿದ ಎಲ್ಲರಿಗೂ ವಿತರಿಸಲಾಗುವುದು, ಎಲ್ಲರಿಗೂ ಆಧಾರ್ ಕಾರ್ಡ್ ಕಡ್ಡಾಯ, ಪ್ರತಿ ಕಾರ್ಡ್ಗೆ ಒಂದು ಚೀಲ ರಸಗೊಬ್ಬರ ನೀಡಲಾಗುವುದು ಅಂತ ತಿಳಿಸಿ ಸಮಾಧಾನ ಪಡಿಸಿದರು. ಜೋಳ ಮತ್ತು ರಾಗಿ ಬೆಳೆಗೆ ಅತ್ಯವಶ್ಯಕವಾಗಿ ಬೇಕಾಗಿರತಕ್ಕಂತ ಒಂದು ಯೂರಿಯಾವನ್ನ ಸರ್ಕಾರ ಕೊಡುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಇವತ್ತು ವಿಫಲವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಗುಡಿಬಂಡೆ ಪಟ್ಟಣದಲ್ಲಿ ಸರಿಸುಮಾರು 1,500 ಜನ ರೈತರು ಇವತ್ತು ಬೆಳಗ್ಗೆಯಿಂದ ಒಂದು ಮೂಟೆ ಯೂರಿಯಾಗೋಸ್ಕರ ಕ್ಯೂಲ್ ನಿಂತು ಬೆಳಗ್ಗೆಯಿಂದ ಮಹಿಳಾ ರೈತರು ಎಲ್ಲ ಇವತ್ತು ಇಲ್ಲಿ ಕಾಯ್ತಾ ಇದ್ದಾರೆ ಬೆಳಗ್ಗೆಯಿಂದ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆಯ ಸಮಿತಿಯ ಮುಂದೆ ನಾವು ಮಾಧ್ಯಮದ ಮುಖಾಂತರ JDಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ತಾಲೂಕಲ್ಲಿ ಎಷ್ಟು ಎಕರೆ ರಾಗಿ ಮತ್ತು ಜೋಳ ಬಿತ್ತನೆ ಆಗಿದೆ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಮಾಹಿತಿ ಇದೆ. ಕನಿಷ್ಠ ಜ್ಞಾನ ಇರತಕ್ಕಂಥವರು ಒಂದು ತಿಂಗಳ ಮುಂದೆ ಅಡ್ವಾನ್ಸ್ ಆಗಿ ಬಫರ್ ಸ್ಟಾಕು ನೀವು ಕೊಡಬೇಕಾಗಿತ್ತು. ಆದರೆ ಈ ಕೊಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ಫೋಲ್ ಆಗಿದೆ. ಈಗ ಕೃಷಿ ಇಲಾಖೆ ಅಧಿಕಾರಿಗಳು ಬಂದು ನಾಳೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇವತ್ತು ಒಂದು ಹಾರೈಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಈಗ ಗುಡಿಬಂಡೆ ತಾಲೂಕಿಗೆ ಕೇವಲ 1,664 ಬ್ಯಾಗ್ ಯೂರಿಯಾ ಮಾತ್ರ ಇದುವರೆಗೂ ಸಪ್ಲೈ ಆಗಿದೆ. ಇನ್ನೂ ಸರಿಸುಮಾರು 2,000 ಮೇಲ್ಪಟ್ಟು ಬ್ಯಾಗನ್ನು ಸರಿಸುಮಾರು 100 ಟನ್ ಮೇಲ್ಪಟ್ಟು ಯೂರಿಯಾ ಅವಶ್ಯಕತೆ ಇದೆ. ಆದರೂ ಸಹ ಕೃಷಿ ಇಲಾಖೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದು ಯಾವುದನ್ನು ಗಣನೆಗೆ ತಗೊಳ್ಳದೇ ಅವೈಜ್ಞಾನಿಕ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟುಕೊಂಡು ಜನರನ್ನು ಇಲ್ಲಿ ಪರದಾಡಿಸತಕ್ಕಂಥದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ. ಕೋವಿಡ್ನ ಸಂದರ್ಭದಲ್ಲಿ ಜನರು ಗುಂಪು ಕಟ್ಟಿಕೊಂಡು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಗುಂಪು ಕಟ್ತಾ ಇದ್ದಾರೆ. ಬೇಕಾಗಿ ಅಂತ ರೈತರೇನು ಇವತ್ತು ಗುಂಪು ಕಟ್ಟಕ್ಕೆ ಬರಲಿಲ್ಲ, ಅದು ಅನಿವಾರ್ಯ ಮತ್ತು ಅತ್ಯವಶ್ಯಕವಾಗಿರ್ತಕ್ಕಂಥ ಯೂರಿಯಾ ಈ ಸಂದರ್ಭದಲ್ಲಿ ಸಹಕಾರ ಸಂಘಕ್ಕೆ ಇದುವರೆಗೆ 7ನೇ ತಿಂಗಳು ಜುಲೈ ಮತ್ತು ಆಗಸ್ಟ್ ತಿಂಗಳಿಗೆ 100 ಟನ್ನು ಆಗಸ್ಟ್ ತಿಂಗಳಿಗೆ 100 ಟನ್ನು ಯೂರಿಯಾ ಬೇಕು ಅಂತ. ಯಾಕೆಂದರೆ ನಾನು ಇಲ್ಲಿ ಅಧ್ಯಕ್ಷನಾಗಿ ಮತ್ತು ನಾನು ಒಬ್ಬ ರೈತನಾಗಿ ರೈತನ ಸಮಸ್ಯೆಗಳಿಗೆ ಇಂಥ ಮುಂದಿನ ದಿನಗಳು ಇಂಥ ತೊಂದರೆ ಬರುತ್ತಾ ಅಂತ ಒಂದು ಗಮನದಲ್ಲಿಟ್ಕೊಂಡು ನಾವು ಆಲ್ರೆಡಿ 1 ತಿಂಗಳು ಮುಂಚಿತವಾಗಿ 150 ಟನ್ನು ಆಗಸ್ಟ್ ತಿಂಗಳಿಗೆ 100 ಟನ್ನು ಜುಲೈ ತಿಂಗಳಿಗೆ ಬೇಡಿಕೆ ಇಟ್ಟಿದ್ದೀವಿ JDಅವ್ರ ಹತ್ರ. ಆದರೂ ಸಹ ಅವರು ಇಲ್ಲಿಯವರೆಗೆ ನಮಗೆ ಬಫರ್ ಸ್ಟಾಕಲ್ಲಿ ಬರೀ 50 ಟನ್ನು 55 ಟನ್ನು ಈಗ ಕೊಟ್ಟಿರ್ತಾರೆ. ಓನ್ ಅಕೌಂಟಲ್ಲಿ 20 ಟನ್ ತರಿಸಿ ಇನ್ನೂ ಮಾರಿದ್ವಿ, ಅಲ್ಲಿಗೆ 75 ಟನ್ನು ಕೊಟ್ಟಿದ್ದಾರೆ, ಅದರಲ್ಲಿ 55 ಟನ್ನು ಮಾರಿದ್ದೀವಿ. ನಿನ್ನೆ ಸಹ 20 ಟನ್ ಯೂರಿಯಾ ಬಂದಿದೆ. ಆ 20 ಟನ್ನು ಯೂರಿಯಾನ ನಾವು ಡಿಸ್ಪೋಸಲ್ ಮಾಡೋ ಸಲುವಾಗಿ ನಿನ್ನೆ ಸಹ ಎಲ್ಲ ದೂರವಾಣಿ ಮೂಲಕ ಮತ್ತು ಅವರಾಗೆ ಅವರು ರೈತರು ಬಂದು ಇಲ್ಲಿ ಕೇಳಿದಾಗ ನಾವು ನಾಳೆ ಬೆಳಗ್ಗೆ ಭಾನುವಾರ ಆದರೂ ಕೊಡ್ತೀವಪ್ಪ ಅಂತ ಹೇಳಿಬಿಟ್ಟು ನಮ್ಮ ಅಗ್ರಿಕಲ್ಚರ್ JDಅವ್ರ ಹತ್ರ ಫೋನ್ ಮಾಡಿ
ಬೆಳಗ್ಗೆ ನೀವು ಡಿಸ್ಪೋಸಲ್ ಮಾಡಿ ಮಿಕ್ರಾತ್ ಬೇಕಾದ್ರೆ ಸೋಮವಾರ ಕೊಡ್ಸೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಇಲ್ಲಿ ಬಾಗಲಕೋಟೆಗೆ ಬಂದಾಗ ನಮ್ಮತ್ರ ಇರೋ ಸ್ಟಾಕ್ 440 ಮೂಟೆ ಇಲ್ಲಿ ಬಂದಿರೋ ಜನಗಳು ನೋಡಿದ್ರೆ 800 ಜನ ಬಂದಿದ್ದಾರೆ. ಅದಕ್ಕೆ ನಾವು ಅದನ್ನ ವಿತರಣೆ ಮಾಡೋದಕ್ಕೆ ಸಾಧ್ಯವಾಗಿದೆ. ನಾವು ನಮ್ಮ ತಾಲ್ಲೂಕಿನ ದಂಡಾಧಿಕಾರಿಗಳಾದಂತ ದಂಡಾಧಿಕಾರಿಗಳಿಗೆ ತಿಳಿಸಿದಾಗ ಅವರು ಬಂದು ಸಹ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ಬಂದಿದ್ದಾರೆ. ದೇವರ ಕೃಪೆಯಿಂದ ಉಡುಪಟ್ಟಿ ತಾಲೂಕಲ್ಲಿ ಕಳೆದ ರಾತ್ರಿ ಒಳ್ಳೆ ಮಳೆ ಆಗಿದೆ. ಹಾಗೂ ಇನ್ನು ಹಿಂದೆ ಇನ್ನು ಜೆಡಿಯವ್ರು ಮಾತಾಡಿದ್ದೀನಿ, ನಂತರ ಎ ಡಿ ಅವ್ರು ಮಾತಾಡಿದ್ದೀನಿ. 20 ಟನ್ ಮಾತ್ರ ಬಂದಿರುತ್ತೆ. ಈಗ ಬಾಕಿ ಇರ್ತಕ್ಕಂಥ ನಮಗೆ ಬೇಡಿಕೆ ಇತ್ತು, ಅದು ಬೇಡಿಕೆ ಟೈಮ್ ಸರಿಯಾಗಿ ಬಂದಿಲ್ಲ. ನಾಳೆ ಸೋಮವಾರ ಬೆಳಗ್ಗೆ ಮಧ್ಯಾಹ್ನ ಒಳಗೊಳಗೆ ಬರುತ್ತೆ ಅಂತ ಹೇಳಿ ಅನುಸೂಚನೆ ಕೊಡ್ತಾರೆ. ಈ ಪ್ರಯತ್ನ ಬಫರ್ ಸ್ಟಾಕಲ್ಲಿ ಏನಿದೆ ಅದು ಬಂದು ಅವ್ರು ತೋರಿಸ್ಕೊಳ್ಳಿ. ರೈತರು ಕೂಡಲೇ ಆದಾಗ ಅಪ್ಪ ಏನು ಬೇಡಿಕೆ ಮಾಡಬಹುದು. ನೀಮ್ ಕೋಟೆಡ್ ಯೂರಿಯಾ ಮಾಡ್ತಾ ಇದ್ದೀವಿ. ಮೊದಲೇ ಏನಂದ್ರೆ ಮೊದಲೇ ಹಾಗೆ ಯೂರಿಯಾ ಹಾಕಿದ್ರೆ ಅದು ಎವಾಪರೇಷನ್ ಆಗಿ ಲಾಸ್ ಆಗ್ತಾ ಇದೆ ಅಂದ್ಬಿಟ್ಟು ನೀಮ್ ಕೋಟೆಡ್ ಯೂರಿಯಾ ಹಾಕೋದ್ರಿಂದ ನಾವೇನ್ ಯೂಸ್ ಮಾಡ್ತೀವಿ 100% ಯೂಸ್ ಮಾಡಂಗಿಲ್ಲ ಸರ್, 50% ಅಷ್ಟು ಯೂಸ್ ಮಾಡಬೇಕು. ಅದನ್ನು ನಾವು ರೈತರಿಗೆ ಹೇಳ್ತಾ ಇದೀವಿ ಸರ್, ಡಿಮ್ಯಾಂಡ್ ಇರೋದ್ರಿಂದ. ಹಂಗಾಗಿ ನಮ್ಗೆ ಏನು ನಮ್ಗೆ 120 ಟನ್ ಬೇಕು, ಅದರಲ್ಲಿ ಈಗ 75 ಟನ್ ಬಂದಿದೆ. ನಾಳೆ 30 ಟನ್ ಬರ್ತೀವಿ. 100 ಟನ್ ಒಂದು ಎಕರೆ ಒಂದು ಬ್ಯಾಗ್ ಸರ್, 45 ಕೆಜಿ ಅದನ್ನು ಅಷ್ಟೇ ಸಾಕು ಸರ್, ಅದನ್ನು ಜಾಸ್ತಿ ಹಾಕಂಗಿಲ್ಲ. ಯಾಕಂದ್ರೆ ಒಂದು 35 ರಿಂದ 40 ಕೆಜಿ ಅಷ್ಟೇ ಸರ್ ಬೇಕಾಗಿರೋದು. 45 ಕೆಜಿ ಪ್ಯಾಕೇಜ್ ಇರೋದ್ರಿಂದ ಒಂದು ಎಕರೆ ಕೊಡ್ತೀವಿ. ಮ್ಯಾಕ್ಸಿಮಮ್ ಅಂದ್ರೆ 2 ಬ್ಯಾಗ್ ಕೊಡ್ತೀವಿ ಸರ್ 3 ಎಕರೆಗೆ. ಅದ್ರ ಜೊತೆ ಕಾಂಪ್ಲೆಕ್ಸ್ ಯೂಸ್ ಮಾಡ್ಬೇಕು ಸರ್ ರೈತರು. ಈ ಪ್ರೆಸೆಂಟ್ ಯೂರಿಯಾ ಡಿಮ್ಯಾಂಡ್ ಇದೆ, ಯೂರಿಯಾ ಜನ ಬಂದಿದ್ದಾರೆ. ಈಗಿರೋ ಜನಗಳಿಗೆ ಯೂರಿಯಾ ಕೊಡೋದಕ್ಕೆ ಏನ್ ಬೇಕೋ ವ್ಯವಸ್ಥೆ ಮಾಡಿ ಸರ್. ಈಗ 20 ಟನ್ ಇದೆ, ಈಗ ನಾಳೆ 30 ಟನ್ ಬರುತ್ತೆ ಸರ್. ವರದಿ ನಾಸಿರ್ ರವರು, ಕುಡಿಬಂಡೆ, K99 ನ್ಯೂಸ್, ಕನ್ನಡ.